ಕರ್ನಾಟಕದ ಹಿರಿಯ ನಟ ಹಾಗೂ ಒಳ್ಳೆ ಧೀಮಂತ ವ್ಯಕ್ತಿ ನಾವು ಕಳ್ಕೊಂಡಿರೋದು ತುಂಬ ನಮಗೆ ದುಃಖದ ವಿಷಯ. ಅದೇ ರೀತಿ ಸತ ಯಾವಾಗಲೂ ನಮ್ಮ ತಂದೆ ತಾಯಿ ನೆನೆಸ್ತೇವೆ ಎಲ್ಲ ಗೊತ್ತಿಲ್ಲ. ಅದೇ ರೀತಿ ನಮ್ಮೆಲ್ಲ ಇಡೀ ಕರ್ನಾಟಕದಾದ್ಯಂತ ಅಥವಾ ಭಾರತದಾದ್ಯಂತ ತಗೊಳ್ಳಿ, ಇಲ್ಲಿ ಪ್ರಪಂಚನೇ ಕೂಡ ದುಃಖ ಪಡ್ತಕ್ಕಂಥ ವಿಷಯ ಅದು ನಮ್ಮ ಪುನೀತ್ ರಾಜ್ಕುಮಾರ್ ಇಲ್ಲ ಅಂತ. ಅದೇ ವಿಷಯ ನಾಳೆ ಅಣ್ಣಂದ ಬರ್ತಡೇ, ನಾಳೆ ನಮಗೆ ಸಿಗುತ್ತೋ ಇಲ್ಲೋ ಅಂತ ಹೇಳಿ ನಾವು ಬಿಫೋರೇ ಅವ್ರನ್ನ ದರ್ಶನ ಪಡ್ಕೊಳ್ಳೋಣ ಅಂತ ಇವತ್ತು ಬಂದಿದ್ದು. ಸೊ ನಿಮಗೆಲ್ಲರಿಗೂ ಅವ್ರ ಸಾಧನೆ ಗೊತ್ತೇ ಇದೆ, ಅವರು ಎಷ್ಟು ತಮ್ಮ ನಟನ ಬಾಲನಟನಾಗಿ ಇದ್ಕೊಂಡು ಕೂಡ ರಾಷ್ಟ್ರ ಪ್ರಶಸ್ತಿ ಪಡೆದದ್ದು ಉಂಟು. ಹಾಗೆ ಸುಮಾರು ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ದುಂಟು. ಆ ಸಮಾಜಮುಖಿ ಕೆಲಸಗಳೆಲ್ಲ ನಮ್ಮ ಒಂದು ಸಮಾಜದ ಮೇಲೆ ಪ್ರಭಾವ ಬೀರಿ ಈಗಿನ ಯುವಕರೇನಿದ್ದಾರಲ್ಲ ಇದೇ ಪ್ರೀತಿ ಇದನ್ನು ತೋರಿಸ್ತಿದ್ದಾರಲ್ಲ, ಅದೇ ರೀತಿ ಸಮಾಜದಲ್ಲಿ ಅಥವಾ ದೇಶಕ್ಕೆ ಉನ್ನತವಾದಂಥ ಕೆಲಸ ಮಾಡೋದಿರಲಿ, ಸಮಾಜಮುಖಿ ಕೆಲಸ ಮಾಡೋದಿರಲಿ, ಒಳ್ಳೆ ಆಶ್ರಮವನ್ನು ಕಟ್ಟಿಸ್ತಿದ್ದಾರೆ, ತಮ್ಮ ಎಲ್ಲ ಬರ್ತಡೇ ಜನ್ಮದಿನನ ವ್ಯರ್ಥವಾಗಿ ಮಾಡದೆ ಬೇರೆ ಬೇರೆ ಅನಾಥಾಶ್ರಮಗಳಿಗೆ ಹೋಗಿ ತಮ್ಮಲ್ಲಿ ಅಲ್ಲಿರ್ತಕ್ಕಂಥ ಹಣವನ್ನು ಅವರಿಗೆ ಸ್ಪಂದಿಸಿ ಒಳ್ಳೆ ಒಂದು ಯಾರು ಪುನೀತ್ ರಾಜ್ಕುಮಾರ್ ಅವರ ಒಂದು ಜನ್ಮದಿನ ಇರಲಿ, ತಮ್ಮ ಜನ್ಮದಿನ ಕೂಡ ಒಂದು ಒಳ್ಳೆಯ ಸಮಾಜಮುಖಿ ಕೆಲಸಕ್ಕೆ ಉಪಯೋಗ ಆಗಲಿ ಅಂತ ಹೇಳ್ತಾ ಸದಾ ಇಡೀ ನಮ್ಮ ಪ್ರಪಂಚಾದ್ಯಂತ ಎಲ್ಲ ವ್ಯಕ್ತಿಗಳು ಸ್ಮರಿಸತಕ್ಕಂಥ ಏಕ ವ್ಯಕ್ತಿ ಅಂದರೆ ಅವರು ಪುನೀತ್ ರಾಜ್ಕುಮಾರ್ ಅಂದರೆ ತಪ್ಪಾಗಲಿಕ್ಕಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರು ಹೆಸರುವಾಸಿ ಆದರೂ ಕೂಡ ಪುನೀತ್ ರಾಜ್ಕುಮಾರ್ ಅವ್ರದ್ದು ಕೈ ಮೇಲೆ, ಯಾಕಂದರೆ ಈಗಿನ ವ್ಯಕ್ತಿಗಳು ತಮ್ಮ ಒಂದು ಜೀವನ ತಮ್ಮ ಸ್ವಾರ್ಥಕ್ಕಾಗಿ ದುಡಿತಕ್ಕಂಥ ಸಮಾಜದಲ್ಲಿ ಈಗೇನಾಗಿದೆ ಅಂದರೆ ಪುನೀತ್ ರಾಜ್ಕುಮಾರ್ ಅವರು ಯಾವುದೇ ಸ್ವಾರ್ಥವಿಲ್ಲದೆ ನಿಸ್ವಾರ್ಥವಾಗಿ ತಮ್ಮ ಒಂದು ಕ್ಲೀವ್ ಕೂಡ ನಾನು ಒಂದು ಚಿಕ್ಕ ಪುಟ್ಟ ಕೆಲಸ ಮಾಡಿದರೂ ಕೂಡ ಒಂದು ದೊಡ್ಡ ಬೋರ್ಡ್ ಹಾಕ್ಸಕ್ಕಂಥ ಸಮಯದಲ್ಲಿ ಏನು ಇಷ್ಟೆಲ್ಲ ಪ್ರಪಂಚವೇ ಮೆಚ್ಚುವಂಥ ಕೆಲಸ ಮಾಡಿದರೂ ಒಂದು ತಮ್ಮ ತುಣುಕು ಕೂಡ ಬಿಟ್ಟುಕೊಡಲಾರದೆ ಅವರು ನಿಧನ ಹೊಂದಿದ ಮೇಲೆ ಅವು ತಮ್ಮ ಬೆಳಕಿಗೆ ಬಂದಿದ್ದು ನಮಗೆಲ್ಲರಿಗೆ ಖುಷಿ. ಹಾಗೆ ಶಕ್ತಿಧಾಮದ ಎಲ್ಲ ಮಕ್ಕಳಿಗೆ ಕೂಡ ಪ್ರತಿಯೊಬ್ಬ ರಾಜಕಾರಣಿ ಆಗಿರ್ಬೋದು ಪ್ರತಿಯೊಬ್ಬ ಎಲ್ಲ ವ್ಯಕ್ತಿಗಳು ಕೂಡ ತಮ್ಮ ಕೈಲಾದಷ್ಟು ಸಹಾಯ ಮಾಡ್ತಾ ಬರ್ತಕ್ಕಂಥ ಎಲ್ಲ ಏನು ಯುವ ಪೀಳಿಗೆ ಯಾರು ಸಂತಸ್ತರಿದ್ದಾರೆ ಯಾರು ಅನಕ್ಷರಸ್ಥರಿದ್ದಾರೆ ಅವ್ರಿಗೆ ಒಂದು ಒಳ್ಳೆಯ ಪುನೀತ್ ಅವರ ಒಂದು ದರ್ಶನದ ಮೂಲಕ ಅವರ ಒಂದು ಶಕ್ತಿಯ ಮೂಲಕ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಿಡ್ತಾ ಪುನೀತ್ ಅಮರ ಎಂದೆಂದಿಗೂ ನಮ್ಮ ಹೃದಯದಲ್ಲಿರ್ತಾನೆ ಅಂತ ಭಾವಿಸ್ತಾ ಹೇಳ್ತೀನಿ. ನಾನೊಬ್ಬ ಪ್ರೀತಿಯ ಪುನೀತ್ ಅಭಿಮಾನಿ ಅಣ್ಣ, ಇಲ್ಲಿ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಹೇಳ್ತೇನೆ. ಓಕೆ ಬರ್ಡೇ ಅಪ್ಪು ಸರ್, ನೀವು ಸತ್ತೋಗಿದ್ದೀರಾ ಅಂತ ನಾವು ಎಂದಿಗೂ ಅಂದ್ಕೊಂಡಿಲ್ಲ, ಇದೊಂದು ದೇವಾಲಯದ ಥರ ಬಂದು ನಾವು ಹೋಗ್ತಾ ಇದ್ದೀವಿ, ನಿಮ್ಮ ಸಮಾಧಿ ಅಂತ ನಾವು ತಿಳ್ಕೊಂಡಿಲ್ಲ. ನಮಗೆ ಯಾವಾಗ ಟೈಮ್ ಸಿಗುತ್ತೋ ಯಾವಾಗ ಫ್ರೀ ಇರ್ತದೋ ಬೇರೆ ಎಲ್ಲಾದರೂ ಹೋಗ್ಬೇಕು ಅಂದ್ಕೊಂಡಾಗ ನಾವು ಇಲ್ಲಿಗೆ ಬಂದು ಅಪ್ಪು ಸರ್ ಸಮಾಧಿ ಅಂತಲ್ಲ ದೇವಸ್ಥಾನ ಅಂದ್ಕೊಂಡು ನಾವು ಬಂದು ಇಲ್ಲಿ ನೋಡ್ಕೊಂಡು ಹೋಗ್ತೀವಿ. ನಮಗೆ ಅದೇ ಮನಃಶಾಂತಿ, ಅವ್ರು ಸತ್ತೋಗಿದ್ದಾರೆ ಅಂತ ನಾವು ತಿಳ್ಕೊಂಡಿಲ್ಲ, ಇದು ದೇವಾಲಯ ಅಂತಲೇ ನಾವು ಬಂದು ಹೋಗೋದು. ನಮಗೆ ಅವರು ಮೂಗ ಅಂದರೆ ತುಂಬ ಇಷ್ಟ ಸರ್, ನನಗೆ ತುಂಬ ಇಷ್ಟ. ಮಕ್ಕಳನ್ನ ತುಂಬ ಪ್ರೀತಿ ಮಾಡ್ತಾರೆ, ಅದು ತುಂಬ ಇಷ್ಟ ನನಗೆ. ಹೇಳೋಕ್ಕಾಗಲ್ಲ ಸರ್, ಹೇಳೋಕ್ಕಾಗಲ್ಲ. ಬರ್ಡೇ ಅಂದ ಅವ್ರು ಸತ್ತೋಗಿದ್ದಾರೆ ಅಂತ ಹೇಳಿ ಅದು ಲಾಸ್ಟದು. ಮೇ ಬಿ ಅವ್ರು ಸತ್ತೋಗ್ದಿರಾ, ಇದ್ದಿದ್ದರೆ ಇನ್ನೂ ಸಾವಿರಾರು ಮೂವೀಸ್ ತೆಗಿಬೇಕಾಗಿತ್ತು, ಬಟ್ ಅವರಿಲ್ಲ, ನಾವೇನು ಮಾಡೋಕ್ಕೂ ಆಗಲ್ಲ. ಥ್ಯಾಂಕ್ ಯು ಸರ್.